जोड़ी तालूक मोर्चा उपाध्यक्षर अध्यक्षर धारण जिले जिला पंचायत सदस्यर सेवे सल्ता इवर नम सदस्य इवे पोलिटीशियन आनल मैडम परवा हृत्पूर्वक स्वागत मैडम तालूक महिला युवा मोर्चा उपाध्यक्षर अध्यक्षर अस्टे तुम जिला पंचायत धारण जिले जिला पंचायत सदस्यर सेवे सल्ता सेवे सल सदर्भ के महिला युवा मोर्चा अध्यक्ष स्थान उपाध्यक्ष स्थान अलंक मुना सामाजिक सेवे भाग सामाजिक सेवे सल व्यवसाय सरकार कृषि पड़ती सदस्य हत वर्ष ना सदस्य सेवे सल्ती धारवाड़ अखंड धारवाड़ जिले प्रथम महिला अध्यक्ष ना सेवे सल्ती अगर गोबर बीज एंत साल सौलभ्यों को अदर ना राजकीय सेर्पड़ सौलभ्यूपर महिला महिला मोर्चा अध्यक्ष रीति समस्या आम हर्ष देहलिया महिला मेले अत्याचार सदर्भली ना तूकिनद्यंत नम महिला मोर्चा वत संघटने प्रतिभा होराटी महिला रक्षण को महिबल महिला बदलवे को उद्देश्य ना महिबी ना होराटर बेले इलाके महिरा समस्या आ सदर्भली कूड़ा नम तूक महिला मोर्चा कूड़ा ना होराटे आमले पुरुष महिला मोर्चा मोर्चा अध्यक्ष महिला सेरको अनेक बार ना होराटे होराट समाज प्रजाप्रभुत्वी महिला प्रधान नम राष्ट्र तूकिन नम नौ तूक नम धारण जिले संबंध महिला इन होराटा तम अधिकार बंद महिला अन्याय नम महिला समाज के सेरको नम जिला पंचायत सदस्यर अधिकार तालूक पंचायत अथवा जिला ग्राम पंचायत सदस्यर अथवा आय्को जिला पंचायत सामाजिक सेवे अनुगुणी राजकीय राजकीय जनर समस्या जनर समस्या ಹೋರಾಟದಲ್ಲಿ ಹಲವಾರು ರೀತಿಯ ಸಮಸ್ಯೆಗಳು ಎದುರಾಗಬಹುದು ಸಮಯ ಅದನ್ನು ತಾವು ಏನಪ್ಪ ಅಂತ ತಮ್ಮ ಮಹಿಳಾ ಯುವ ಮೋರ್ಚಾ ಅಧ್ಯಕ್ಷರಾಗಿ ನಮ್ಮ ಉಪಾಧ್ಯಕ್ಷರ ಸಂದರ್ಭದಲ್ಲಿ ಬಂದಿರಬಹುದು ಆದ್ರೆ ರಾಜಕೀಯದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಏನಪ್ಪ ಅವರು ಸಭೆ ಇರ್ತಾರೆ ಅಂತ ಸಂದರ್ಭದಲ್ಲಿ ರಾಜಕೀಯದಲ್ಲಿ ನೀವು ಏನು ಯಾವ ಗುರಿ ಇಟ್ಕೊಂಡು ತಾವು ಬಂದಿರ್ತಾರೆ ಜನರಿಗೆ ಈ ಕುಡಿಯ ನೀರು ಇರ್ಬೋದು ಶೌಚಾಲಯ ಇರ್ಬೋದು ರಸ್ತೆ ಇರ್ಬೋದು ಈ ಒಳಕ್ಕೆ ಹೋಗುವಂತ ರಸ್ತೆಗಳು ಅವು ಏನಾದ್ರು ಮಾಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಉಪಾಧ್ಯಕ್ಷರಾಗಿ ರಾಜಕೀಯ ಪ್ರವೇಶ ಮಾಡುವ ಮಾಡಿದ ನಂತರ ನೀವು ರಾಜಕೀಯ ಪ್ರವೇಶ
ಯಾವ ಒಂದು ಉದ್ದೇಶ ಮತ್ತು ಯಾವ ಗುರಿಯನ್ನು ಇಟ್ಟುಕೊಂಡು ತಾವು ಬಂದಿದ್ದಾರೆ? ಮಹಿಳಾ ಪ್ರಧಾನ ದೇಶದಲ್ಲಿ ಮಹಿಳೆಯ ರಕ್ಷಣೆಗೆ ಪುರುಷರ ಜೊತೆಗೂಡಿ ನಾವು ಸಾಮಾಜಿಕ ಒಂದು ನ್ಯಾಯ ಒದಗಿಸಿಕೊಡಬೇಕು ಮತ್ತು ಒಂದು ಅಲೈನ್ಮೆಂಟ್ ಅಡೆನ್ಸ್ ಮಾಡಬೇಕು ಅನ್ನುವಂಥ ಉದ್ದೇಶಕ್ಕೆ ನಾನು ಅರ್ಜಿ ಪಡೆಯುತ್ತೇನೆ. ಒಳ್ಳೆಯದು. ಅದಕ್ಕೆ ತಾವು ಜಿಲ್ಲಾ ಪಂಚಾಯತಿಯಲ್ಲಿ ಬರ್ತಕ್ಕಂತಹ ಹಲವಾರು ಯೋಜನೆಗಳು ಅಂತಹ ಸಂದರ್ಭದಲ್ಲಿ ನಿಮ್ಮ ಕ್ಷೇತ್ರದ ಅಳದವಾಡಿಗೆ ಕ್ಷೇತ್ರದಲ್ಲಿ ಬರ್ತಕ್ಕಂತಹ ಕೆಲವು ಕ್ಷೇತ್ರದಲ್ಲಿ ಯಾವ ರೀತಿಯಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಅಧಿಕಾರ ಸೇವೆ ಅಧಿಕಾರಾವಧಿಯಲ್ಲಿ ಯಾವ ರೀತಿಯೊಳಗೆ ನೀವು ಕೆಲಸ ಕಾರ್ಯಕ್ರಮ ಮಾಡಿದ್ದೀರಿ? ಸತ್ತಾರವಾಗಿ ಅಂದ್ರೆ ಮೊದಲು ಕುಡಿಯುವ ನೀರಿನ ಸಮಸ್ಯೆ ಇರ್ತದೆ. ನಮ್ಮ ಕರಾವಳಿ ಜಿಲ್ಲಾ ಪಂಚಾಯತ್ ಕ್ಷೇತ್ರದೊಳಗೆ ನಾವಂದ್ರೆ ಇಲ್ಲಿ ಪೈಪ್ಲೈನ್ ಮುಖಾಂತರ ನೀರಂದ್ರೆ ಕೆರೆಗಳ ನೀರನ್ನ ಬಳಸುವಂತ ಪರಿಪಾಠ ಇದೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ. ಅವು ಕೆರೆಗಳೆಲ್ಲ ಹೊರತುಂಬೇಕು, ಅವೆಲ್ಲ ಹೂಗಳನ್ನು ತೆಗೆದು ಶುದ್ಧ ನೀರು ಕೊಡಬೇಕನ್ನುವಂತ ಉದ್ದೇಶದಿಂದ ಅವು ಫಿಲ್ಟರ್ ಮಾಡಿ ಶುದ್ಧ ನೀರು ಕೊಡಬೇಕನ್ನುವಂತ ಉದ್ದೇಶದಿಂದ ನಮ್ಮ ಕ್ಷೇತ್ರದಲ್ಲಿ ಬರತಕ್ಕಂತ ಎಲ್ಲ ಕೆರೆಗಳನ್ನು ಜೀರ್ಣೋದ್ಧಾರ ಮಾಡಿಸಿ ಆ ಹೂಳು ತೆಗೆಸಿ ಪೈಪ್ಲೈನ್ ಮುಖಾಂತರ ಫಿಲ್ಟರ್ ಮಾಡಿ ಎಲ್ಲ ಗ್ರಾಮಕ್ಕೂ ಕುಡಿಯುವ ನೀರನ್ನ ವ್ಯವಸ್ಥೆ ಮಾಡಿ. ಈಗ ಕೇವಲ ಏನಪ್ಪಾ ಅಂತಂದ್ರೆ ತಾವು ಹೇಳಿದ್ರಿ ಕುಡಿಯುವ ನೀರು ಅತ್ಯಂತ ಮುಖ್ಯವಾದಂತಹ ನಮ್ಮ ಹಳ್ಳಿಗಳ ಪ್ರದೇಶದಲ್ಲಿ ಇರತಕ್ಕಂಥ ನೀರಿನ ಕುಡಿಯುವ ನೀರು. ಅದರ ಜೊತೆಗೆ ಮೇಡಮ್ ಈಗ ನಮ್ಮ ತಾವು ಹಳ್ಳಿಯಲ್ಲಿ ವಾತಾವರಣದಲ್ಲಿ ಈಗ ಇನ್ನೂ ಒಳ್ಳೆಯ ಮೂಲಭೂತ ಉಪಯೋಗಗಳು ಬೇಕಾಗುತ್ತೆ. ಕುಡಿಯುವ ನೀರು ಬಹಳ ಅತಿ ಮುಖ್ಯವಾದ ಅದರ ಜೊತೆಗೆ ಶಿಕ್ಷಣದ ಒಂದು ಗುಣಮಟ್ಟ ಆಗಿರ್ಬೋದು ಅಥವಾ ರೈತಾಪಿ ವರ್ಗದಲ್ಲಿರ್ತಕ್ಕಂಥ ಜನರಿಗೆ ಏನಪ್ಪಾ ಅಂತಂದ್ರೆ ರೈತರಿಗೆ ಸಂಬಂಧಪಟ್ಟಂತಹ ಯೋಜನೆಗಳಾಗಿರ್ಬೋದು ಅಥವಾ ಮಕ್ಕಳಿಗೆ ಸಂಬಂಧಪಟ್ಟಂತಹ ಯೋಜನೆಗಳಾಗಿರ್ಬೋದು ಅದನ್ನು ಯಾವ ರೀತಿ ತಾವು ಜಿಲ್ಲಾ ಪಂಚಾಯತಿಯಿಂದ ಹಾಗೂ ನಿಮ್ಮ ಅಧಿಕಾರಿ ವರ್ಗದಿಂದ ಯಾವ ರೀತಿ ತೆಗೆದುಕೊಳ್ಬೋದು ಅವರನ್ನು ನಮ್ಮ ಕ್ಷೇತ್ರ ತಮ್ಮ ಜನರಿಗೆ ಅವರ ಮನೆ ಮಾಡಿ ನಾವು ರೈತರಿಗೆ ನಮ್ಮ ಜಿಲ್ಲಾ ಪಂಚಾಯತಿಯಿಂದ ಬರತಕ್ಕಂಥ ಅನುದಾನದಲ್ಲಿ ರೈತರಿಗೆ ಒಳಗೊಂಡಂತಹ ರಸ್ತೆಗಳ ಅಭಿವೃದ್ಧಿಪಡಿಸಿ ಇನ್ನು ಆಮೇಲೆ ಒಂದು ಕರು ಹಳ್ಳ ಅಂತ ಬರ್ತಿರ್ತಾವೆ ಅವ್ರ ಸಿಹಿ ನಿರ್ಮಾಣ ಮಾಡಿ ಅಂದ್ರೆ ಭರ್ತಿ ಕಟ್ಟೋದು ಅಂತ ಕೆಲಸ ಕಾರ್ಯಗಳನ್ನು ನಾವು ಮಾಡಿದ್ವಿ. ಶಿಕ್ಷಣ ಬಗ್ಗೆ ಹೇಳ್ಬೇಕಾದ್ರೆ ಒಂದು ಶಿಕ್ಷಣಕ್ಕೆ ಮಕ್ಕಳು ವಂಚಿತರಾಗುವಂತ ಉದ್ದೇಶವನ್ನು ಇಟ್ಕೊಂಡು ಅಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕುಡಿಯಬೇಕು, ಶೌಚಾಲಯ, ಆಟದ ಮೈದಾನ, ಆಮೇಲೆ ಶಾಲೆಯ ಪದ್ಧತಿಗಳ ಕಂಪೌಂಡ್ಗಳ ನಿರ್ಮಾಣ, ಆಮೇಲೆ ವಿದ್ಯುತ್ ದೀಪದ್ದು ಮುಂತಾದ ವ್ಯವಸ್ಥೆಗಳು ಮಾಡಿದ್ವಿ. ಇನ್ನು ಮಹಿಳೆಯರಿಗೆ ಅಂತಂದ್ರೆ ನಮ್ಮ ಊರಿನಲ್ಲಿ ಎಲ್ಲ ನಮ್ಮ ಕ್ಷೇತ್ರದಲ್ಲಿ ಬರತಕ್ಕಂತಹ ಪ್ರತಿಯೊಂದು ಮಹಿಳೆಯರಿಗೆ ಶೌಚಾಲಯ ಕಟ್ಟಿಸಿಕೊಡ್ಬೇಕನ್ನುವಂಥದ್ದು ನಮ್ಮ ಒಂದು ಸೌಕರ್ಯಗಳು ಮೊದಲೇ ಅದನ್ನೆಲ್ಲ ಮನವೊಲಿಸಿ ಹೇಳಿರ್ತಾವೆ. ಏನಂತಂದ್ರೆ ನಾನು ಶಿಕ್ಷಣಕ್ಕೆ ಬಹಳ ಒಂದು ಒತ್ತನ್ನು ಕೊಡ್ತಾ ಇದ್ದೇನೆ. ಅಂತ ಸಂದರ್ಭದಲ್ಲಿ ನಾವು ಏನಪ್ಪಾ ಅಂತ ಶಾಲೆಯ ಒಂದು ಕಂಪೌಂಡ್ ಆಗಿ ನಿರ್ಮಾಣ ಆಗಿರ್ಬೋದು, ಮಕ್ಕಳಿಗೆ ಗುಣಮಟ್ಟದಂತಹ ಶಿಕ್ಷಣವನ್ನು ನಾನು ಅಲ್ಲಿ ಇರತಕ್ಕಂಥ ಶಿಕ್ಷಕರಿಗೆ ನೀರಿನ ಮೇಲೆ ಒಂದು ಮುತುವರ್ಜಿ ವಹಿಸಿದಂತ ಅದರ ಜೊತೆಗೆ ನಮ್ಮ ಮಕ್ಕಳಿಗೆ ಅತಿ ಮುಖ್ಯವಾದಂತಹ ಆಟದ ಮೈದಾನ ಮತ್ತು ಸಮುದಾಯ ಒಂದು ಯಾವುದೇ ಒಂದು ಸಾಮರ್ಥ್ಯ ಚಟುವಟಿಕೆಗಳಾಗಬೇಕಾದ್ರೆ ಸಮುದಾಯದ ಭವನಗಳು ಅಥವಾ ಭವನಗಳ ಬೇಕಾಗುತ್ತಾರೆ ಅಥವಾ ಅತ್ಯಂತ ಮುಖ್ಯವಾದಂತಹ ಅಂತ ಸಂದರ್ಭದಲ್ಲಿ ತಾವು ಏನು ಶಾಲೆಗೆ ಮತ್ತು ನಿಮ್ಮ ಕ್ಷೇತ್ರದ ಶಾಲೆಗೆ ಶೌಚಾಲಯ, ಶಾಲಾ ಕಂಪೌಂಡ್, ಆಟದ ಮೈದಾನ, ಸಮುದಾಯ ಆಟದ ಕ್ರೀಡಾ ಸಂಬಂಧಗಳನ್ನು ಕೂಡ ನಾನು ಒಂದು ಸುಮಾರು ಶಾಲೆಗೆ ಕೊಡ್ತೀನಿ. ಆಮೇಲೆ ವಿದ್ಯುತ್ ಸಮಸ್ಯೆ ಇದ್ದಂತ ಶಾಲೆಗಳಿಗೆ ಹೋಗ್ಬೇಕು ಪೂರೈಕೆ ಮಾಡುತ್ತೆ. ಆಮೇಲೆ ಅವರಿಗೆ ಮಕ್ಕಳಿಗೆ ಏನು ಮಾಡಬೇಕು ಕೂಡ ನಾನು ಒಂದು ಅವರಿಗೆ ಏನೇ ಋಣ ಮಕ್ಕಳು ಯಾರೋ ಒಂದು ಭ್ರಷ್ಟ ಸ್ಥಿತಿ ಒಳಗಾಗಬಾರ್ದನ್ನ ಸಹಾಯ ಕೇಳಿದ್ರೆ ನಮ್ಮ ಜೈಲ ಆತ್ಮಹತ್ಯೆಗೆ ಆದಂತ ಸಹಾಯಗಳು ಕೂಡ ಅನೇಕವಾಗಿ ಸಹಾಯ ಮಾಡಿದೆ. ಒಂದು ಬೇಸಿಗೆ ಶಿಬಿರ ಅಂತ ಮಾಡಿದ್ರು ಮಕ್ಕಳು ಒಂದು 29 ದಿನ ಇಂಟರ್ನೆಟ್ ಮಾಡಿದ್ರು ಅಂತ ಸಂದರ್ಭದಲ್ಲಿ ಅವ್ರು ಏನು ಅವಕಾಶ ಇದ್ದರು ಅನ್ನೋದು ಸಾಮರ್ಥ್ಯದ ಮತ್ತು ಒಂದು ಜಿಲ್ಲೆಯ ಒಬ್ಬ ಮಹಿಳಾ ಯುವ ಮೋರ್ಚಾ ಅಧ್ಯಕ್ಷರ ಸಂದರ್ಭದಲ್ಲಿ ನಿಮ್ಮನ್ನೇ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಆಯ್ಕೆ ಬರುವುದು ಜನರು ನಿಮ್ಮನ್ನು ಯಾರಾದ್ರೂ ಗುರುತಿಸಿರುತ್ತ ನಮ್ಮ ಅಳಗೋಡಿ ಶೈಕ್ಷಿಕ ಸಾಮಾನ್ಯ ಬಂದಂತಹ ಎಲ್ಲ ಮುಖಾಂತರ ಮಾಡಿದರು ಯಾರು ಮುಖಾಂತರ ಯೋಗ ಇರ್ತಕ್ಕಂಥ ನಿಟ್ಟಿನಲ್ಲಿ ಆಯ್ಕೆ ಮಾಡಿ ನಮ್ಮ ತಾಲೂಕಿನ ಎಲ್ಲ ನಮ್ಮ ಪಕ್ಷದ ಹಿರಿಯ ಒಂದು ಕಾನೂನು ಚರ್ಚೆ ಮಾಡಿ ನಿರ್ಮಾಣ ಮಾಡಿದ್ದಾರೆ ಕೊಟ್ಟರೆ ಯೋಗ ಇರ್ತೈತಿ. ಒಂದು ಸ್ವಲ್ಪ ನಮ್ಮ ಮನೆಯ ಕಾಲದೊಳಗೆ ಶಿಕ್ಷಣ ವಂಚಿತರ ಅಂತ ಹೇಳಿ ಭಾಳ ಇರ್ತಕ್ಕಂಥ
ಈಗ 30 ವರ್ಷದಿಂದ ಆಗಿನ ಕಂತರಲ್ಲಂದ್ರೆ ಪಿ ಯು ಸಿ ಅಂತ ಒಂದು ದೊಡ್ಡ ಡಿಗ್ರಿ ಪಡೆದ ಸರ ಅಂತ ನನ್ನ ಅಂತ ಅವಳಿ ನಮ್ಮ ಜನರಲ್ಲಿ ತುಂಬ ಕಲಿತವರದಾರ ಒಂದು ಸುಶಿಕ್ಷಿತರವರ ಜನರಿಗೆ ಅವರಿಂದ ಏನು ಒಳ್ಳೇದಾಗ್ತದೆ ಅನ್ನುವಂಥ ವಿಚಾರ ಮಾಡಿ ನಾನು ಅಭ್ಯರ್ಥಿ ಅಂತ ಹೇಳಿ ಎಲ್ಲರೂ 9 ವರ್ಷದಿಂದ ಆಯ್ಕೆ ಮಾಡ್ತೇನೆ. ತಾವು ಏನಪ್ಪ ಅಂತಂದ್ರೆ ಅತ್ಯಂತ ಜನರಿಗೆ ಪ್ರಚಲಿತರ ಮತ್ತು ಮಕ್ಕಳು ಪರಿಚಯ ಇರತಕ್ಕಂತಹ ನಾವು ಮಹಿಳೆ ಆಗಿರ್ತಕ್ಕಂಥದ್ದಲ್ಲಿ ಮತ್ತು ನಮ್ಮ ಪಕ್ಷ ಮತ್ತು ನನ್ನ ಯುವ ಮೋರ್ಚಾದ ಎಲ್ಲ ಸದಸ್ಯರು ಒಳಗೊಂಡಂತಕ್ಕಂಥದ್ದು ನನಗೆ ಚೀಪ್ ಇರುವಂತ. ಅದರ ಜೊತೆಗೆ ಕೂಡ ನೀವು ನಿಮ್ಮ ರಾಜಕೀಯ ಈಗ ಸಂಘ ಸಂಘಟನೆಯ ಪೂರಕವಾದಂತಹದಲ್ಲಿ ಮತ್ತು ರಾಜಕೀಯದಲ್ಲಿ ಏನಾದರೂ ನೀವು ಏನು ಬದಲಾವಣೆ ಕಂಡಿರೋ ಬೇಕು. ನಾನು ಫಸ್ಟಿಗೆ ನಾನು ಜಿಲ್ಲಾ ಮಹಿಳಾ ಮೋರ್ಚಾದ ಉಪಾಧ್ಯಕ್ಷ ಆದಾಗಿಂದ ಹೋಗಿದೆ. ಆಮೇಲೆ ಒಂದೊಂದು ವರ್ಷ ಬಂದ ತಕ್ಷಣ ಮಹಿಳೆಯರ ಕಾನೂನು ಬರಬೇಕು, ನಡೀಬೇಕು, ಜನಸೇವೆ ಮಾಡಬೇಕು ಅಂತ ಮನಸ್ಸು ಪರಿವರ್ತನೆ ಮಾಡಿದೆ ಅಂತ ಮಹಿಳೆಯ ಹೆಚ್ಚಾಗಿ ಕೇಳಿದೆ. ಮೊದಲೇ ಕೈಗಳ ಎಣಿಕೆ ಅಷ್ಟು ಜನ ಮಹಿಳೆ ಸೇರ್ಕೊಂಡ್ರು. ನಂತರ ನಮ್ಮ ಪಕ್ಷದ ವತಿಯಿಂದ ನಿವೇದಿತಾ ಜಯಂತಿ ಮಾಡ್ತಿದ್ವಿ, ಯಾಕಂದ್ರೆ ಮತ್ತೆ ಜಯಂತಿ ಮಾಡ್ತೇವೆ. ಅದರಿಂದ ಪಕ್ಷದ ವರಿಷ್ಠರ ಮೇಲೆ ನಮ್ಮ ಪಕ್ಷದ ಮೂಲಕ ಅಂದ್ರೆ ಕೂಡ ನಾನು ಅದೇ ಮಾಡ್ತೇನೆ. ಆ ಮಾಡುವಂತ ರೀತಿ ನೋಡಿದ್ರೆ ನಮ್ಮ ಪ್ರಥಮ ನೋಡಿದಾಗ 5 ಜನ ಮಹಿಳೆಯರು ಇದು ಮಾಡ್ತೀವಿ. ತದನಂತರ ನಮ್ಮ 1 ವರ್ಷ ಆದ ನಂತರ ಮಹಿಳೆಯರಿಗೆ ಪರಿವರ್ತನೆ ಮಾಡಿದ್ರೆ ಸ್ವಇಚ್ಛೆಯಿಂದ ನಾವು ಬರ್ತೇವೆ ಅನ್ನುವಂತ ಮಟ್ಟಿಗೆ ನಮ್ಮ ಮಹಿಳೆಯರು ಬೇಡ. ಅದಕ್ಕೆ ಬೆಲೆ ಮೇಡಮ್, ತಾವು ಒಬ್ಬ ಮಹಿಳೆಯಾಗಿ ನೀವು ನಿಮ್ಮಿಂದ ಇವ ಮಹಿಳಾ ತಾಲೂಕು ಜಿಲ್ಲಾ ಮಹಿಳಾ ಮೋರ್ಚಾದಿಂದ ಹಾಗೂ ನೀವು ಮಹಿಳೆಯರಿಗೆ ಸಂಬಂಧಪಡುವಂತಹ ಹಾಗೂ ಮಹಿಳೆಯ ಸಬಲೀಕರಣಕ್ಕೋಸ್ಕರವಾಗಿ ನೀವು ನೆನಪಿಡುವಂತಹ ನನಗೆ ನನ್ನ ಒಂದು ಅಧಿಕಾರಾವಳಿಯಲ್ಲಿ ನೆನಪಿಡುವಂತಹ ಒಂದು ಕೆಲಸ ಒಂದು ಏನಾದರೂ ನಮ್ಮ ಈ ಸಂದರ್ಶನ ಮಾಡುವಂತಹ ಅಂದ್ರೆ ಅತ್ಯಂತ ತೃಪ್ತಿಕರವಾದಂತಹ ಒಂದು ನಾ ಈ ಕಾರ್ಯಕ್ರಮ ಮಾಡಿದ್ದೀನಿ, ಜನರಿಗೆ ನಾನು ಕೊಟ್ಟಿದ್ದೇನೆ ಅನ್ನುವಂತಹ ಈಗ ತಮ್ಮ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಕೆಲವು ಹಳ್ಳಿಗಳು ನಿಮ್ಮದೇ ಆದ ಕ್ಷೇತ್ರಕ್ಕೆ ಒಂದು ಹಳ್ಳಿಗಳು ಬರ್ತಾರೆ. ಅಂತಹ ಹಳ್ಳಿಗಳಲ್ಲಿ ನೀವು ಆ ಯೋಜನೆಗಳನ್ನು ಕುಡಿಯುವುದರ ಯೋಜನೆ ಆಗಿರ್ಬೋದು, ಪ್ರತ್ಯೇಕವಾಗಿ ನಿಮ್ಮ ಹಳ್ಳಿಯ ನಿಮ್ಮ ಕ್ಷೇತ್ರದ ಹಳ್ಳಿಯಲ್ಲಿ ನೀವು ಕುಡಿಯುವ ನೀರನ್ನು ಆ ಜನರಿಗೆ ತಲುಪಿಸುವಂತಹ ಒಂದು ಎಚ್ಚರಿಸ್ತಾರೆ ಹೇಳಿ ಹೇಗೆ ಮಾಡ್ತಾ ಇದ್ದಾರೆ ತಾವು ಕುಡಿ ನೀರಿನ ಸಮಸ್ಯೆ ಅಂದ್ರೆ ನೀರು ಮಳೆ ಬಂದಷ್ಟೇ ಕೈ ಕೊಡುವಂತ ಪರಿಸ್ಥಿತಿ ಇದೆ. ನಾವು ಮಲಪ್ರಭಾ ನದಿಯಿಂದ ಕಾವೇರಿ ಮುಖಾಂತರ ಕೈಗಳಿಕ್ಕೆ ಕೆರೆಯಿಂದ ಮೂಲ ತೆಗಿಸಿ ಕುಡಿ ನೀರಿಗೆ ವ್ಯವಸ್ಥೆ ಮಾಡೋದು. ಕುಡಿ ನೀರು ಆಗುತ್ತೆ ಪೈಪ್ಲೈನ್ ಮುಖಾಂತರ ಮಲಪ್ರಭಾ ನೀರು ಕೆರೆ ಕೊಡ್ತಾರೆ. ಕೇಂದ್ರ ಮಾಡಿ ವ್ಯವಸ್ಥೆ ಮಾಡಿದೆ. ನನ್ನ ಹೆಚ್ಚು ಗ್ರಾಮಸ್ಥಿತಿ ಇನ್ನು ಎಲ್ಲ ಗ್ರಾಮಗಳು ಎಲ್ಲ ಸರಿ ಜನಸಮಗಳನ್ನ ಉಪಯೋಗಿಸ್ತಾ ಇದ್ದರು ಅಥವಾ ಹೀಗೆ ಅದನ್ನೆಲ್ಲ ಜನಪ್ರತಿ ತಮ್ಮ ಕ್ಷೇತ್ರದಲ್ಲಿ ಜನರು ಉಪಯೋಗಿಸ್ತಾ ಇದ್ದಾರೆ. ಅದನ್ನ ನೀರು ಪ್ರತ್ಯೇಕವಾಗಿ ಅದನ್ನು ಉಪಯೋಗಿಸ್ತಾ ಇದ್ದೀನಿ ಕೆರೆ ಕೆರೆಗಳಂತ ಹಳ್ಳಿಗಳಲ್ಲಿ ಜನರು ಅದನ್ನು ಉಪಯೋಗಿಸ್ತಾ ಇದ್ದಾರೆ. ಅದು ಜೋಡಣೆ ಏನು ಆಗಿದೆ ಮಲಪ್ರಭಾ ಯೋಜನೆಯಲ್ಲಿ ಕಾವೇರಿ ಮುಖಾಂತರ ನೀರು ಬಿಡುವಂತ ಆ ಕಾವೇರಿ ಮುಖಾಂತರ ನೀರು ಬಿಡುವಂತ ನಾನು ಹೀಗೆ ಅವರ ಲೈನ್ ಮಾಡ್ತೀನಿ. ಅದಕ್ಕೆ ಮಲಪ್ರಭಾ ನೀರಿಂದ ನಾನು ಇನ್ನು ಎಷ್ಟು ಹಳ್ಳಿಗಾಗಿದೆ ಎಷ್ಟು ಹಳ್ಳಿಗೆ ಆಮೇಲೆ ಬಲವಾಗಿ ಇರ್ತಕ್ಕಂಥ ಒಂದು 2 ಕ್ರಮಗಳನ್ನು ಕೆರೆಯಿರ್ತಾರೆ. ಅವನು ಕೂಡ ದೇವಸ್ಥಾನ ನಡೆಸಿ ಅಷ್ಟು ಯಾವುದೇ ರೈತರ ತೊಂದರೆ ಆಗಬಾರ್ದು ಅಂತ ಕೆರೆಗಳನ್ನು ಕೂಡ ದೇವಸ್ಥಾನ ನಡೆಯಲು ಇನ್ನೊಂದು ಕೆಲವೊಂದು ಉಳಿದಿರಬಹುದು ಕೂಡ ಮಾಡ್ತಾರೆ. ತಾವು ಜಿಲ್ಲಾ ಪಂಚಾಯತ್ ಸದಸ್ಯರಾದ ನಂತರ ಈಗ ಅಧಿಕಾರ ಉಳಿಯಲು ಕೆಲಸ ಕಾರ್ಯಗಳು ಮಾಡಿದ್ದೆ ನಾನು ಮತ್ತು ಯುವ ಮೋರ್ಚಾ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೀನಿ. ಇನ್ನೂ ಬರುವಂತಹ ದಿನಮಾನಗಳಲ್ಲಿ ಇನ್ನೂ ಅಧಿಕಾರ ಬಂದರೆ ತಮಗಿದೆ ಅಂತ ಸಂದರ್ಭದಲ್ಲಿ ಇನ್ನೂ ಯೋಜನೆಗಳನ್ನು ನಿಮ್ಮ ರಾಜಕೀಯ ಇನ್ನೂ ಯೋಜನೆಗಳಿಂದ ತುಂಬ ತಗೊಂಡಂತಹ ಯೋಜನೆಗಳನ್ನ
ನಾ ಯಾವ ರೀತಿ ಕಾಮಗಾರಿಗಳನ್ನ ಜನರಿಗೆ ತಲುಪಿಸಬೇಕು ಅಂತ ಯೋಜನೆ ಆಗಿದೆ ಸರ್. ಈಗ ಕೆಲವೊಂದು ಕೆಲಸಗಾರರು ಆಗಿದೆ, ಇನ್ನೂ ಆಗುವಂತ ಕೆಲಸಗಾರರು ಬಹಳ. ಅವರು ಮುಂದುವರಿಸಿಕೊಂಡು ಹೋಗಿ ಅವರ ಕೆಲಸಗಾರರು ಮಾಡಬಹುದು. ನಮ್ಮ ಜಿಲ್ಲಾ ಪಂಚಾಯತಿಯಲ್ಲಿ ನಮ್ಮ ಅನುದಾನ ಬರ್ತದೆ, ನಾವು ಯಾವ ಯೋಜನೆ ಬರ್ತವೆ ಅಂತಂದ್ರೆ ಕೂಡ ಮೇಡಮ್ ಅಂತಿಮವಾಗಿ ನೀವು ಕೇವಲ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ನಿಮ್ಮ ಪಕ್ಷ ಅಥವಾ ನಿಮ್ಮ ಕ್ಷೇತ್ರದ ಜನರು ಏನಾದರೂ ಒಳಗೊಂಡು ಕೊಟ್ಟರೆ ನೀವು ಇನ್ನೂ ರಾಜಕೀಯದಲ್ಲಿ ಯಾವ ಮಧ್ಯೆ ಹೋಗಬೇಕು ಅನ್ನುವಂತ ಉದ್ದೇಶ ಇದೆ ಮೇಡಮ್? ಮೇಡಮ್ ಅಂತಿಮವಾಗಿ ತಾವು ಒಬ್ಬ ಕೇವಲ ಉಪಕರಣ ಪಕ್ಷದ ಮುಖಂಡರು ಮುಖಂಡರು ಏನಾದರೂ ಅಥವಾ ಕ್ಷೇತ್ರದ ಜನರು ಒಲವನ್ನು ತೋರಿಸಿದ ಸಂದರ್ಭದಲ್ಲಿ ಹೇಗೆ ನೀವು ನಾವು ಮಹಿಳಾ ಯುವಮೋರ್ಚಾ ಅಧ್ಯಕ್ಷ ಉಪಾಧ್ಯಕ್ಷ ಸೇರಿಸಿದಂತ ನನಗೆ ಒಲವನ್ನು ತೋರಿಸುವಂತ ನಾನು ಜಿಲ್ಲಾ ಪಂಚಾಯತ್ ಆಯ್ತು. ಅದೇ ರೀತಿ ನಾವು ಒಲವನ್ನು ಏನಾದ್ರು ತೋರಿಸಿದ ಸಂದರ್ಭದಲ್ಲಿ ನೀವು ಯಾವ ಘಟಕ ಹೋಗಬೇಕು ಅಂತ ಉದ್ದೇಶಿಸಿಕೊಂಡಿದ್ದಾರೆ? ಪಕ್ಷದ ನಮ್ದು ಬಿಜೆಪಿ ಪಕ್ಷ ಅಂದ್ರೆ ತಿಕ್ಕಿನ ಪಕ್ಷ ಸ್ವಂತ ನಿರ್ಧಾರ ತಗೊಳ್ಳುವಂತ ಪಕ್ಷಕ್ಕೆ ನಾವು ಯಾರು ತೀರ್ಮಾನ ತಗೊಳ್ಳೋದಿಲ್ಲ. ನಮ್ಮ ವರಿಷ್ಠರು ಅದು ಎಲ್ಲರೂ ಕೂಡಿ ಚರ್ಚೆ ಮಾಡ್ತಾರೆ. ಚರ್ಚೆ ಮಾಡಿ ಅವ್ರು ಏನು ತೀರ್ಮಾನ ಮಾಡಿ ನೀವು ಅದು ಮಾಡಬೇಕು ಅಂತ ಕೇಳಿದಾಗ ಅವ್ರಿಗೆ ಏನಾದ್ರು ಏನೋ ಒಂದು ಏನನ್ನು ಕೊಟ್ಟರು ಕೂಡ ನಾವು ಯಾವುದೇ ಮಧ್ಯೆ ಕೊಟ್ಟರು ಕೂಡ ಅದನ್ನ ಚರ್ಚೆ ಮಾಡಿ ಪಕ್ಷಕ್ಕೆ ನೆಕ್ಸ್ಟ್ ಆಗಿ ಮಾಡಬೇಕು. ಅದಕ್ಕೆ ತಾವು ಒಬ್ಬ ನಿಷ್ಠಾವಂತ ಕಾರ್ಯಕರ್ತರಾಗಿ ಮತ್ತು ಜೀವನ ಏನಪ್ಪ ನಮ್ಮ ಪಕ್ಷ ಮತ್ತು ನನ್ನ ಮುಖಂಡರು ಅದನ್ನು ಸದಾ ಅವಕಾಶ ಕೊಟ್ಟಂತ ಸಂದರ್ಭದಲ್ಲಿ ನಾನು ಅದನ್ನು ಅಧಿಕಾರ ಸ್ವೀಕರಿಸಿ ನಾನು ಮುಖ್ಯ ನಿವಾಸದಲ್ಲಿ ನಿರ್ತಾಗ್ತೀನಿ ಅನ್ನುವಂಥ ಅಂತಿಮ ಪೂರ್ವದಲ್ಲಿ ನೀವು ರಾಜಕೀಯ ಈಗ ಒಂದು ಚಿತ್ರವನ್ನು ನೋಡ್ತಾ ಇದ್ದೀರಿ. ಈಗ ತಾವು ಹೇಳ್ಬೋದು ಏನಪ್ಪ ಅಂದ್ರೆ ನಮಗೆ ಸದಾವಕಾಶ ಬಂದಪ್ಪ ಅಂತ ಖಂಡಿತವಾಗಿದೆ. ನೀವೇನಾದರೂ ನಿಮ್ಮ ರಾಜಕೀಯದಲ್ಲಿ ಏನಾದರೂ ಹೇಳಬೇಕು ಕಂಡಿದ್ರೆ ಹೇಳ್ಬೋದು. ಅದಕ್ಕೆ ಒಂದು ವಿಚಾರ, ನಿಮ್ಮ ರಾಜಕೀಯದಲ್ಲಿ ಏನಾದರೂ ಒಂದು ಈ ಘಟನೆಗಳು ಏನಾದರೂ ನಡೆದಿದೆಯೋ ಹೇಳಿ ನಿಮಗೆ ಮೇಡಮ್. ನಿಮ್ಮ ರಾಜಕೀಯದಲ್ಲಿ ಏನಾದರೂ ನಿಮಗೆ ಅತ್ಯಂತ ಮನಸ್ಪೂರ್ವಕವಾಗಿ ಅಥವಾ ಅಂತ ಯಾವತ್ತು ಮನದಲ್ಲಿ ಇರತಕ್ಕಂಥ ಜನರು ಜನಸಾಮಾನ್ಯರಿಗೆ ನಾನು ತಲುಪಿಸಿದೆ ಅನ್ನುವಂಥದ್ದನ್ನ ಅಂತ ಸಂತೋಷಪರವಾದಂತಹ ಒಂದು ಘಟನೆ ಯಾವುದು ನಡೆದಿದೆಯೋ ಊರಿಗೆ ಕುಡಿಯುವ ನೀರಿನ ಮೇಲೆ ನಮಗೆ ಮಹಿಳೆಯರಿಗೆ ಬೋರ್ ಬಂದು ಸ್ಥಳ ಅದಕ್ಕೆ ನೀರು ನಮ್ಮ ನಮ್ಮ ಮನೆಯ ಕೆರೆಗೆ ಅಂದರೆ ನೀರು ಬೀಳ್ತಾರೆ. ಅದನ್ನು ನೀರು ಸ್ಟಾರ್ಟ್ ಮಾಡಿ ನೀರು ಬೀಳ್ತಾರೆ. ಅಂತ ಕನ್ನಡ ಗ್ರಾಮದಲ್ಲಿ ಕೆರೆಗಳಿಲ್ಲ, ಅದರ ಈ 3 ಕಿಲೋಮೀಟರ್ ನಮ್ಮವರಿಗೆ ಬರಬೇಕು, ಇಲ್ಲಾಂದ್ರೆ 800 ರೂಪಾಯಿ ಅಂತರದೊಳಗೆ ಮನೆಯಲ್ಲಿ ಕುಪ್ರಿಯಂತೆ ಕುಪ್ರಿಯಗಳಿಗೆ ಹೊತ್ತಿದ್ದಲ್ಲಿ ಹೊತ್ತಿ ನೀರು ತಗೊಂಡು ಉಪಯೋಗಿಸ್ತಾರೆ. ಈಗ ಕುಡಿಕಾರ ಪ್ರಕರಣ ಕಡಲ ಸಿಗುವುದರಿಂದ ನೀರು ಕೂಡ ಕಲುಷಿತಗೊಳ್ಳುತ್ತೆ ಅಂತ ಪರಿಸ್ಥಿತಿ ಆಗ್ತದೆ. 3 ಕಿಲೋಮೀಟರ್ ಮತ್ತೆ ನೀರು ತಗೊಳ್ಳುವಂಥ ಪರಿಸ್ಥಿತಿ. ಈ ಟ್ಯಾಕ್ಟ್ರು ರೈತರ ಚಕ್ರದ ಒಯ್ತಾರ ಇಲ್ಲಂತ ಒಯ್ತಾರೆ ಅದನ್ನು ತಗೊಂಡ ಮತ್ತೆ ನೀರು ತಗೊಳ್ಳುವಂಥ ಪರಿಸ್ಥಿತಿ. ಅದನ್ನು ಮಾಡಿಕೊಂಡು ನಾನು ನಮ್ಮ ತಾಲೂಕಿನ ಶಾಸಕರ ಜೊತೆಗೂ ಆ ಭೂಮಿ ಖರೀದಿ ಮಾಡಿ ಕೇವಲ 1 ವರ್ಷದಲ್ಲಿ ಅದು 1 ಕೋಟಿ ರೂಪಾಯಿದ ಭೂಮಿ ಕೊಟ್ಟರು. ಒಂದು 80 ಲಕ್ಷ ರೂಪಾಯಿ ಬೆಳ್ಳ ಸೇರಿಸಿದ ಕುಡಿ ನೀರಿಗೆ ಕೆರೆ ಮಾಡಿ ಕಾಮಗಾರಿ ಮಾಡಿ ಕೆರೆ ಸ್ವಂತ ಕುಡಿ ನೀರನ್ನು ಕೆರೆ ಮಾಡಿತು. ಆ ಕೆರೆಯಿಂದ ಪೆಂಕಾಯನ ಕಾಲದ ಕನ್ನಡ ಕುಡಿ ಮಾಡಿದ್ರು. ಅಲ್ಲಿಂದ ನನಗೆ ನಮ್ಮ ಕ್ಷೇತ್ರದೊಳಗೆ ನಾನು ಕೆರೆ ಮಾಡಿಕೊಟ್ಟಿದ್ದೆ. ನಾನು ಭಾಳ ಎಲ್ಲರೂ ಪ್ರೋತ್ಸಾಹ ಕೊಟ್ಟರು ನನಗೆ. ಅದು ಭಾಳ ನನಗೆ ಕುಡಿ ನೀರಿಗೆ ನನಗೆ ತೋರಿಸ್ಕೊಟ್ಟು ಕೇಳಿ ಜೋರು ಮಾಡಿದ್ರು ಅಂತ ಮಾತನ್ನ ನಾನು ಹೇಳ್ತೇನೆ. ಅದಕ್ಕೆ ನನಗೆ ಅದು ಭಾಳ ಖುಷಿ ಅನ್ಸುತ್ತೆ, ನನಗೆ ಸಂತೋಷ ಅನ್ಸುತ್ತೆ. ನನ್ನ ಅತ್ಯಂತ ನನ್ನ ರಾಜಕೀಯದಲ್ಲಿ ಆ ಕ್ಷೇತ್ರದಲ್ಲಿ ಇರತಕ್ಕಂಥ ಜನರಿಗೆ ಅತಿ ಮುಖ್ಯವಾದಂತಹ ಮೂಲಭೂತ ಸೌಲಭ್ಯದ ಜೊತೆಗೆ ನಾನು ಕುಡಿಯುವ ಅಂತ ನನಗೆ ಜನರು ಅತ್ಯಂತ ಯಾವುದೇ ಒಂದು ಸಂದರ್ಭದಲ್ಲಿ ನಾವು ಸಂದರ್ಭದಲ್ಲಿ ನನಗೆ ನೆನೆಸಿಕೊಳ್ತಾರೆ ಅನ್ನೋದು ಅವರಿಗೆ ಮಾಡಿದ್ದು ಯೋಜನೆ ಕೊಟ್ಟಂತಹ ಸಮಸ್ಯೆ ಕೊಟ್ಟಂತ. ಆದರೆ ಮೇಡಮ್ ತಾವು ಹೇಳಿದರೆ ಪಕ್ಷ ಅಥವಾ ಈ ಪಕ್ಷ ಬಿಟ್ಟು ಅಥವಾ ಇಲ್ಲ ಅಂತಂದ್ರೆ ನೀವು ಏನಾದ್ರು ಸಂಗತಿ ಬಿಟ್ಟು ನೀವು ಮಿಗಿಲಾಗಿ ಮಹಿಳೆಯರಿಗೆ ಈಗ ನೀವು ದಿನನಿತ್ಯ ನೋಡ್ತಾ ಇರಬಹುದು ಒಂದು 5 ಗ್ರಹಗಳಿಗೆ ಹೇಳಿದ್ದಾರೆ. ಒಬ್ಬ ಮಹಿಳಾ ಯುವ ಮೋರ್ಚ ಅಧ್ಯಕ್ಷರಾಗಿ ಮತ್ತು ಒಬ್ಬ ಜಿಲ್ಲಾ ಪರಿಷತ್ ಆಗಿ ಮಹಿಳೆಯರಿಗೆ ಏನು ಹೇಳಲು ಇಷ್ಟಪಡ್ತಾರೆ ಅಂತ ಸಂದರ್ಶನ ಮಾಡ್ತಾರೆ. ಮಹಿಳೆಯರು ತಮ್ಮ ಧೈರ್ಯದಿಂದ ಅವರು ಸಬಲೆ ಆಗಬೇಕಾದ್ರೆ ನಾವು ಧೈರ್ಯದಿಂದ ಮುಂದೆ ಹೋಗಬೇಕು. ಮೊದಲೇ ಪ್ರಥಮವಾಗಿ ವಿದ್ಯಾಭ್ಯಾಸ ಮಾಡಿ
ಮನೆಯಲ್ಲಿ ಗಂಡ ಇರ್ಬೋದು ಮಕ್ಕಳು ಇರ್ಬೋದು ನಮ್ಮ ಸಂಸಾರವನ್ನು ಒಂದು ನೋಡ್ಕೊಂಡೆ ಮುಂದೆ ನಮ್ಮ ಬರ್ತಾ ಇದ್ದಾರೆ ನಮ್ಮ ಮಕ್ಕಳಿಗೆ ಧೈರ್ಯದಿಂದ ಅವರು ಸರ್ಕಾರದಿಂದ ಧೈರ್ಯದಿಂದ ಮುಂದುವರಿಸುತ್ತಾರೆ ಅದಕ್ಕೆ ನೀವು ಬೇಕಾಗಿ ತಮ್ಮ ರಾಜಕೀಯ ನೇತೃತ್ವ ಉಳ್ಳಂತಹ ವಿಶೇಷ ತಮ್ಮ ಕುಟುಂಬ ಮತ್ತು ನಿಮ್ಮ ಕ್ಷೇತ್ರದ ಜನರು ಯಾವ ರೀತಿ ತಮ್ಮ ಬೆಳವಾಗಿದ್ದಾರೆ ತಮ್ಮ ಮನೆಯಲ್ಲಿ ನಮ್ಮ ಎಲ್ಲ ಅದೇ ಚೆನ್ನಾಗಿ ನಮ್ಮ ನಮ್ಮ ಕ್ಷೇತ್ರದ ಜನತೆಗೂ ಕೂಡ ನಾನು ಮಾಡಬೇಕು ಯಾವ ಪಕ್ಷವೇನ ಮಾಡ್ತಾರೆ ನಾನು ಬಿಜೆಪಿ ಅಂತಾನ ಅಲ್ಲ ನನಗೆ ಎಲ್ಲ ಪಕ್ಷದವರು ಕೂಡ ನನ್ನ ಭಾಳ ಕೊಡ್ತಾರೆ ನಾವು ತಮ್ಮ ನಮ್ಮ ಮುಂದೆ ಹೇಳುವುದು ನನಗೆ ಖುಷಿ ಅನಿಸ್ತದೆ ಈ ರೀತಿಯಾಗಿ ನಮ್ಮ ಕಲಿಯಬೇಕು ನಮ್ಮ ಇಲ್ಲಿವರೆಗೆ ನಮ್ಮ ವಿದ್ಯಾರ್ಥಿಗಳು ನಮ್ಮ ಮಳವಳ್ಳಿ ಕ್ಷೇತ್ರಕ್ಕೆ ಯಾರು ಬಂದಿದ್ದಿಲ್ಲ ನೀವು ಬಂದು ನಮ್ಮ ಭಾಳ ಸುಧಾರಣೆ ಮಾಡಬೇಕು ಎಲ್ಲ ಶಿಕ್ಷಣ ಪಡೆದುಕೊಂಡಿದ್ವಿ ಮಹಿಳೆಯರ ಬಗ್ಗೆ ಆಯಿತು ಎಲ್ಲ ಜನರ ಜೊತೆ ಸರ್ಕಾರದಿಂದ ನೋಡ್ಕೊಂಡು ನೋಡಿದ್ರೆ ನಮಗೆ ಭಾಳ ಖುಷಿ ಅನ್ನಿಸ್ತದೆ ಪಕ್ಷದಿಂದ ಮತ್ತು ಎಲ್ಲರೂ ಹಿರಿಯರಾದಿಯಾಗಿ ನಮಗೆ ಪ್ರೋತ್ಸಾಹ ಬರುವಂತ ಈಗ ತಾವು ಪಕ್ಷದ ನಿಷ್ಠಾವಣೆ ಕಾರ್ಯಕರ್ತರಾಗಿರುವ ಸಂದರ್ಭದಲ್ಲಿ ಮತ್ತು ನನ್ನ ಕುಟುಂಬ ಮತ್ತು ಹಾಗೂ ನನ್ನ ಕ್ಷೇತ್ರದ ಜನರು ಅತಿ ಮುಖ್ಯವಾಗಿ ನಮಗೆ ಗಂಗಾ ಅವರು ಅಷ್ಟು ಮಾರ್ಗದರ್ಶನ ಅಷ್ಟೇ ಅಲ್ಲದೆ ನನಗೆ ಸೃಜಿಯಾಗಿ ನಮಗೆ ನನ್ನ ಒಂದು ರಾಜಕೀಯದಲ್ಲಿ ಇದ್ದಾರೆ ಅಂತ ಹೇಳ್ತಾರೆ ಈಗ ಬರುವಂತ ಈಗ ನಮ್ಮ ಮುಂದೆ ಚಿತ್ರಣ ಕಾಣ್ತಾ ಇದೆ ಬರುವಂತ ಲೋಕಸಭಾ ಚುನಾವಣೆ ಈಗ ಆ ಲೋಕಸಭಾ ಚುನಾವಣೆಯಲ್ಲಿ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ತನ್ನ ಚುನಾವಣೆಯಾಗಿರುತ್ತದೆ ಅಂತ ಸಂದರ್ಭದಲ್ಲಿ ಯಾಕೆ ಹೊಸಕರ ಚುನಾವಣೆ ಲೋಕಸಭಾ ಚುನಾವಣೆಗೆ ಯಾವ ಪಕ್ಷ ಬರಬಹುದು ಅಂತ ತಮ್ಮ ಅಭಿಪ್ರಾಯ ಕೇಂದ್ರದಲ್ಲಿ ಬಿಜೆಪಿ ಪಕ್ಷ ಬರ್ತದೆ ಅನ್ನೋದು ನಿಖರವಾಗಿನೇ ಯಾಕಂದ್ರೆ ಮೋದಿ ಒಬ್ಬ ಅಭ್ಯರ್ಥಿನ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಆಯ್ಕೆ ಮಾಡೋದ್ರಿಂದ ಯುವ ಪಡೆ ಬಹಳ ಬರಬಹುದು ನಮ್ಮ ಬಿಜೆಪಿ ಅಂದ್ರೆ ಈಗ ಹತ್ತು ವರ್ಷದಿಂದ ಬ್ರಹ್ಮಾಂಡ ಭ್ರಷ್ಟಾಚಾರದೊಳಗಿಂದ ಯುಪಿ ಸರ್ಕಾರ ಅವರು ಮಾಡಿದಂತಹ ಕೆಲಸ ಕಾರ್ಯಕ್ರಮದ ಭೂಮಿಯಿಂದ ಹೇಳುವ ಆಕಾಶವಾಗಿ ಭ್ರಷ್ಟಾಚಾರ ಮಾಡಿ ಕಲ್ಲಿದ್ದಿನಗಳನ್ನಾಗಬಹುದು ಏನೋ ಮುಖಗಳು ಎಲ್ಲ ತರಹದ ಹಗರಣಗಳನ್ನು ಮಾಡಿ ಜನ ಬೇಕು ಅವರ ಕಡೆ ಬಲವು ಕಡಿಮೆ ಆಗಿದೆ ನಮ್ಮ ಕರ್ನಾಟಕವನ್ನು ಕೂಡ ನಮ್ಮ ಬಿಜೆಪಿ ಒಳಗೆಗಳಿಂದ ಪಕ್ಷದ ಹೆಸರನ್ನ ಆ ಕೆಲಸ ಕಾರ್ಯಗಳು ಮಾಡಲಿಲ್ಲ ಅನ್ನೋ ಸಲುವಾಗಿ ಬೆಳೆಯಲ್ಲ ಅದಕ್ಕೆ ನಮ್ಮ ಬಿಜೆಪಿ ಪಕ್ಷನ ಪದ್ಧತಿ ಅನ್ನೋದು ಚೆನ್ನಾಗಿದೆ ಅದಕ್ಕೆ ಹೇಳಬೇಕಲ್ಲಪ್ಪ ನಿಮ್ಮ ಕ್ಷೇತ್ರದ ಈ ನಮ್ಮ ನಾಲ್ಕು ಜಿಲ್ಲೆಯ ಸಂಸದರಾದಂತಹ ಪ್ರಹ್ಲಾದ್ ಜೋಶಿಯವರು ತಮಗೆ ಒಬ್ಬ ಸಂಸದ ಅವರು ನಿಮ್ಮ ಪಕ್ಷದ ನಿಮ್ಮ ಕ್ಷೇತ್ರಕ್ಕೆ ಯಾವ ರೀತಿ ನಿಮಗೆ ಮತ್ತು ನಮ್ಮ ಕ್ಷೇತ್ರಕ್ಕೆ ಯಾವ ರೀತಿ ಒಪ್ಪೂರಕವಾಗಿ ಕೆಲಸ ಮಾಡಿದಾರೆ ಅಂತ ನಿಮ್ಗೆ ಹೇಳಲು ಇಷ್ಟಪಡ್ತೇನೆ ನಮ್ಮ ಸಂಸದರೊಳಗೆ ನಮ್ಮ ಕರ್ನಾಟಕದೊಳಗೆ ಹೆಚ್ಚಿನ ಜನರ ಜೊತೆ ಬೆರೆಯುವಂತಹ ಸಂಸದ ಅಂತ ಹೇಳಿ ಎಲ್ಲ ಪಕ್ಷದವರು ಕೂಡ ಹೇಳ್ತಾರೆ ನನ್ನ ಪಕ್ಷದವರಂತೇಳಿ ನಾನು ವರ್ಣನೆ ಮಾಡೋದಿಲ್ಲ ಆದರೆ ಅವರ ಸಭ್ಯತೆ ಒಂದು ಸಾಧಾರಣ ಜನ ಕೂಡ ಮಾತಾಡ್ತಿದ್ರು ಮಾತಾಡಲಿಕ್ಕೆ ಹೋಗುವಂತದ ಪ್ರತಿಯೊಂದು ಹಳ್ಳಿಗೆ ಅವರು ಎಂ ಪಿ ಆದಮೇಲೆ ಮೂರ್ನಾಲ್ಕು ಬಾರಿ ಭೇಟಿ ಕೊಟ್ಟ ಪ್ರತಿಯೊಂದು ಮಹಿಳೆಯರಲ್ಲಿ ಪುರುಷರಲ್ಲಿ ಎಲ್ಲ ಸಮಸ್ಯೆಗಳನ್ನು ಆಲಿಸಿ ಕೆಲಸ ಕಾರ್ಯಕ್ರಮ ಮಾಡುವಂಥದ್ದು ಎಲ್ಲ ಗ್ರಾಮೀಣ ಪ್ರದೇಶದೊಳಗ ಅವರು ತಮ್ಮ ಅನುದಾನವನ್ನು ಬಳಸಿ ಎಲ್ಲ ಕೆಲಸ ಕಾರ್ಯಕ್ರಮ ಕೂಡ ಮಾಡಿಕೊಟ್ಟಿದ್ದಾರೆ ಚೆನ್ನಾಗಿಲ್ಲ ಬಸ್ಪಟ್ಟ ಸಮುದಾಯವನ್ನು ಇರ್ಬೋದು ರಸ್ತೆ ಇರ್ಬೋದು ಅವ್ರು ಏನು ಕೇಳಿದ್ರು ಕೂಡ ಇಲ್ಲ ಅಂತ ಯಾವುದು ಪಕ್ಷವೇ ರಾಜಕೀಯ ಬದಲಾಗಿ ರಾಜಕೀಯ ಮಾಡೋಣ ಅದು ನಮ್ಮ ಆಯ್ಕೆ ಆಗಿರೋ ಜನಪ್ರತಿನಿಧಿ ಅಂದಾಗ ಎಲ್ಲ ಕೆಲಸ ಕಾರ್ಯಗಳು ಮಾಡೋಣ ನಿಟ್ಟಿನಲ್ಲಿ ಅವ್ರು ಒಳ್ಳೆ ಕೆಲಸ ಕಾರ್ಯಗಳು ಮಾಡ್ಯಾರ ಅದೇ ರೀತಿ ನಮ್ಮ ಬಿಜೆಪಿ ಸದಸ್ಯರಿಗೋಸ್ಕರ ಅದನ್ನು ಕೆಲಸ ಮಾಡ್ತೀವಿ ನೀವು ನಿಮ್ಮ ಸಂಸದರು ಎಲ್ಲ ರೀತಿಯೊಳಗೆ ಕಲಿಸ್ತಾರೆ ಈ ಯಾವ ಸಾವಿರ ಹದಿನಾಲ್ಕರಲ್ಲಿ ಚುನಾವಣೆಯಲ್ಲಿ ಅವರು ಮತ್ತೆ ಮೂರು ಆಯ್ಕೆ ಆಗಿ ಬರಬಹುದು ಅನ್ನೋದನ್ನ ಕಷ್ಟ ಪಡ್ತಾ ಇರ್ತಾವೆ ಅದಕ್ಕಿಂತ ಹೇಳಿ ಮೇಡಮ್ ನಿಮ್ಮ ರಾಜಕೀಯದಲ್ಲಿ ನಿಮ್ಮ ಮುಖಂಡರು ನಿಮಗೆ ಯಾವ ರೀತಿ ಪೂರಕವಾಗಿ ಮಾರ್ಗದರ್ಶಕರಾಗಿ ಹಾಗೂ ಗಂಗಾವಲಾಗಿ ಮತ್ತು ಆದರ್ಶ ಪ್ರಯಾಣ ಅಂತ ಹೇಳಿದ್ದಾರೆ ತಮ್ಮ ರಾಜಕೀಯ ನಾನು ಕರ್ನಾಟಕದ ಕರ್ನಾಟಕದ ನಮಗೆ ಜಗದೀಶ್ ಶೆಟ್ಟರ್ ಋಷಿ ಅವರ ಅನಂತಕುಮಾರ್ ಅವರ ಬೊಮ್ಮಾಯಿ ಅವರ ಇನ್ನು ಅನೇಕ ನಾಯಕರು ಕೂಡ ನಮಗೆ ಬೆಂಗಾವಲಾಗಿ ನಮ್ಮನ್ನು ಮಾರ್ಗದರ್ಶನ ಕೊಡುವಂತ ನಾಯಕ ಪ್ರಹ್ಲಾದ್ ಜೋಶಿ ಅವರ ಮಹಿಳಾ ಯುವ ಮೋರ್ಚಾದ ಸಂದರ್ಭದಲ್ಲಿ ನೀವೇನಾದರೂ ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ಮಹಿಳೆಯರಿಗೋಸ್ಕರವಾಗಿ ಏನಾದರೂ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಸತತವಾಗಿ ಕಷ್ಟದ ಪರಿಸ್ಥಿತಿ ಒಳಗೆ ಜನ ಮಾಡಿಕೊಂಡ ಪರಿಸ್ಥಿತಿ ಆಗ ಅತಿ ಕನಿಷ್ಠ ಬಡತನದಲ್ಲಿ ಬಡತನ ರೇಖೆ ಕೆಳಗೆ ಇರುವಂತಹ ಮಹಿಳೆಯರ ಮದುವೆ
ಮಾಡುವಂತ ಪರಿಸ್ಥಿತಿ ಒಳಗೆ ಹಾಗೆ ಕಾನೂನು ಕೆಲವು ಮದುವೆಯನ್ನು ಕೂಡ ನಾನು ಮಾಡಿಕೊಡ್ತೇನೆ ನಮ್ಮ ಕಾನೂನು ಗ್ರಾಮದಲ್ಲಿ ಅವರ ಸುತ್ತಮುತ್ತ ಸದಸ್ಯರು ನಮ್ಮ ಪತಿಯಾದ ಸುಭಾಷ್ಕರ್ಮ ನಿರ್ವಹಣೆಯವರು ನಮ್ಮ ಮಕ್ಕಳಾದ ರಾಜಶೇಖರ್ ನಿರ್ವಹಣೆ ಡಾಕ್ಟರ್ ಕೋಟಿಯವರು ಕಟಾಕ್ಷಿ ನಿರ್ವಹಣೆ ಡಾಕ್ಟರ್ ರಾವಣ ಆಮೇಲೆ ನಿರ್ವಹಣೆ ಈ ವಿಜಯಕಾಂತ್ ವಿಜಯಕಾಂತ್ ಎಲ್ಲರೂ ನಮ್ಮ ಬಹಳ ಕೊಡ್ತಾರೆ ಸಹಕಾರ ಕೊಟ್ಟರು ನಾನು ಅದೇ ಚೆನ್ನಾಗಿ ನಾನು ಸ್ವಂತ ಸಾಮೂಹಿಕ ಮಾಡುವಾಗ ನನ್ನ ಊರಿನ ಜನತೆ ಒಂದು ಹಬ್ಬದ ವಾತಾವರಣದಲ್ಲಿ ಬೆನ್ನೆಲುಬಾಗಿ ನಿಂತು ನನಗೆ ಯಶಸ್ವಿಯಾಗಿ ಕಾರ್ಯಕ್ರಮ ಮಾಡಿ ಎಷ್ಟು ಸಾಮಾಜಿಕವಾದ ಮಾಡಿದ್ವಿ ಆಮೇಲೆ ಅವರಿಗೆ ಅವರಿಗೆ ಸಾಮಾಜಿಕವಾದಲ್ಲಿ ಬರುವುದರಲ್ಲಿ ಯಾವ ಕುಳದಲ್ಲಿ ನೀವು ಏನನ್ನು ಅವರಿಗೆ ಕುರಿಯಲಿದ್ದೀರಿ ಆಮೇಲೆ ನಿಮಗೆ ಏನಾದರೂ ನಿಮ್ಮ ಸ್ವಂತ ಖರ್ಚಿನಲ್ಲಿ ಮಾಡಿದ್ರು ಹೇಗೆ ಅದನ್ನು ನನ್ನ ಸ್ವಂತ ಖರ್ಚಿನಲ್ಲಿ ಮಾಡಿದ್ದೆ ಅವರು ಅನ್ನ ಸಂಪರ್ಕ ಕೂಡ ನನ್ನ ಸ್ವಂತ ಖರ್ಚಿನಲ್ಲಿ ಮಾಡಿದ್ದೆ ಅದನ್ನು ಕಲ್ಯಾಣ ಹಚ್ಚಿ ನಮ್ಮ ಒಬ್ಬ ಜಗದ್ಗುರು ಏರ್ಪಾಡು ಮಾಡಿ ಹೀಗೆ ಅವರಿಗೆ ವಧುವರಿಗೆ ಬಟ್ಟೆ ಕೊಡ್ತು ವಧುವಿಗೆ ಸೀರೆ ಬಂದೆ ಎಲ್ಲ ಕೊಡ್ತಿ ತಾಯಿ ಕಾನೂರ ಇವನ್ನೆಲ್ಲ ನಾನು ಬಾಕಿ ಬದಲಿ ಇಂಥವೆಲ್ಲ ಏನು ಸಾಮಗ್ರಿಗಳು ಬೇಕು ಅಂತ ಅವನ್ನೆಲ್ಲ ಮಾಡಿಸಿ ಊಟದ ವ್ಯವಸ್ಥೆ ಮಾಡಿ ಒಳ್ಳೆ ಹಸಿ ಕಟ್ಟಿನಿಂದ ವಿವಾಹ ಮಾಡಿದ್ವಿ ಏಳು ಜನ ಕೊಟ್ಟು ತಾವು ಇಷ್ಟೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಮತ್ತು ರಾಜಕೀಯ ನಡೆಯಲ್ಲಿ ಮತ್ತು ಇನ್ನೂ ಅನೇಕ ಬದಲಾವಣೆ ಪ್ರದೇಶಗಳು ಅಂತ ಒಂದು ಭಾರತ ದೇಶವನ್ನು ಇಟ್ಕೊಳ್ತಾರೆ ಅದರ ಜೊತೆಗೆ ನಿಮ್ಮ ಪಕ್ಷ ಮತ್ತು ನಿಮ್ಮ ಕ್ಷೇತ್ರದ ಜನರು ಇನ್ನೂ ಅನೇಕ ರಾಜಕೀಯ ನೆಲೆಯಲ್ಲಿ ಇನ್ನೂ ಉನ್ನತ ಮಟ್ಟಕ್ಕೆ ತಾವು ಹೋಗಬೇಕನ್ನುವಂಥದ್ದನ್ನು ನಾವು ಅಪೇಕ್ಷಿಸುತ್ತಾ ಹಾಗೂ ಅಷ್ಟೇ ಅಲ್ಲದೆ ಇನ್ನೂ ರಾಜಕೀಯ ಅಷ್ಟೇ ಅಲ್ಲದೆ ಸಾಮಾಜಿಕ ನೀವು ನಿಮ್ಮಿಂದ ಆದಂತಹ ಕೊಡುಗೆಗಳನ್ನು ಕೊಡಿ ಎನ್ನುವಂತಹ ಈ ಸಂದರ್ಶನ ಸಂದರ್ಭವಾಗಿ ಇಷ್ಟು ತಾವು ನಮ್ಮ ಜೊತೆಗೆ ಸಂದರ್ಶನಕ್ಕೆ ಅನುವು ಮಾಡಿಕೊಡುತ್ತಾ ಸಂದರ್ಶನದಕ್ಕೆ ಧನ್ಯವಾದ ಅದಕ್ಕೆ ಪೂರ್ವದಲ್ಲಿ ತಾವು ಇನ್ನೂ ಅನೇಕ ಒಂದು ಹೊಂದಾಣಿಕೆಗಳನ್ನು ಇಟ್ಕೊಂಡಿದ್ದಾರೆ ಅದೆಲ್ಲ ಹಿರಿಯರು ಎನ್ನುವಂತಹದನ್ನ ಈ ಸಂದರ್ಶನ ಮಾಡುತ್ತಾ ತಮಗೆ ಧನ್ಯವಾದಗಳನ್ನು ಹೇಳ್ತಾರೆ.